ಇಪ್ಪತ್ತೈದು ವರ್ಷಗಳಲ್ಲಿ ಚಾಲೆಂಜಿಂಗ್ ಸ್ಟಾರ್ ಅಂದರೆ ಬರೀ ಅವರು ಬೇರೆ ಅವ್ರನ್ನ ಚಾಲೆಂಜ್ ಮಾಡಿದ್ದಲ್ಲ ಅವ್ರ ಲೈಫಲ್ಲಿ ಎಷ್ಟು ಸವಾಲುಗಳನ್ನು ಎದುರಿಸಿ ಈ ಒಂದು ಇಪ್ಪತ್ತೈದು ವರ್ಷಗಳ ಒಂದು ಸಾಧನೆ ಅಂತ ಇವತ್ತು ಏನು ನಿಂತ್ಕೊಂಡಿದ್ದಾರೆ ಅದರ ಹಿಂದೆ ಎಷ್ಟು ಕಷ್ಟ ಎಷ್ಟು ಶ್ರಮ ಎಷ್ಟು ಪ್ರೀತಿಯನ್ನು ಅವರು ಗಳಿಸಿದ್ದಾರೆ ಅಭಿಮಾನಿಗಳ ಹತ್ರ ಅನ್ನೋದನ್ನು ಎಂದಿಗೂ ಮರೆಯೋಕ್ಕೆ ಸಾಧ್ಯ ಇಲ್ಲ ನಿಜಕ್ಕೂ ಒಬ್ಬರ ಪಬ್ಲಿಕ್ ಲೈಫಲ್ಲಿರೋರು ಅದು ಸಿನಿಮಾ ರಂಗ ಆಗಿರ್ಬೋದು ರಾಜಕೀಯ ಒಂದು ರಂಗ ಇರ್ಬೋದು ಯಾವ ರೀತಿ ಬೇರೆಯವ್ರಿಗೆ ಒಂದು ರೋಲ್ ಮಾಡೆಲ್ ಆಗಬೇಕು ಅನ್ನೋದು ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ ನಮ್ಮ ಹೆಮ್ಮೆಯ ಡಾಕ್ಟರ್ ರಾಜ್ ಅವರಿರ್ಬೋದು ವಿಷ್ಣುವರ್ಧನ್ ಇರ್ಬೋದು ಅಂಬರೀಷ್ ಅವರಿರ್ಬೋದು ಅವರೆಲ್ಲರ ಜೀವನ ಒಂದು ಸಂದೇಶವಾಗೇ ಇತ್ತು ಇವತ್ತು ಅಭಿಮಾನಿಗಳು ನೀವು ಇಷ್ಟು ಜನ ಅವ್ರನ್ನ ಇಲ್ಲಿ ಸೇರಿ ಅವ್ರನ್ನ ಅವ್ರ ಜೊತೆಲಿ ನೀವು ಸೆಲೆಬ್ರೇಟ್ ಇದ್ದೀರಾ ಜೊತೆಗೆ ಅವರ ಜೀವನದಲ್ಲಿ ದರ್ಶನ್ ಜೀವನದಲ್ಲಿ ಯಾವ ರೀತಿ ಅವರು ಕಷ್ಟಪಟ್ಟು ಇವತ್ತು ಈ ಎತ್ತರಕ್ಕೆ ಅವರು ಬೆಳೆದಿದ್ದಾರೆ ಅನ್ನೋದನ್ನು ನೀವು ಯಾವತ್ತೂ ಮರೆಯಬಾರ್ದು ನಿಮ್ಮ ನಿಮಗೂ ಅದೊಂದು ಸಂದೇಶವಾಗಿರಬೇಕು ಅವರ ಜೀವನವೂ ನಿನ್ನೆ ನಾನು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಒಂದಷ್ಟು ಟಿ ವಿ ಇದರಲ್ಲಿ ನಾನು ನೋಡ್ತಾ ಇದ್ದೆ ಅವರೆಲ್ಲ ಅಭಿಮಾನಿಗಳ ಹತ್ರನೂ ಕೇಳಿಕೊಂಡಿದ್ದಾರೆ ನನಗೆ ಯಾರು ಕೇಕ್ ತರಬೇಡಿ ಹಾರ ತರಬೇಡಿ ನಿಮ್ಗೆ ಇಷ್ಟ ಇದ್ದರೆ ನೀವು ಬೇರೆಯವ್ರಿಗೆ ಬಡವರಿಗೆ ಉಪಯೋಗ ಆಗೋ ಅಂಥದ್ದನ್ನು ಅಂದರೆ ಅಕ್ಕಿ ಇರ್ಬೋದು ಇನ್ನೊಂದು ಇರ್ಬೋದು ಆ ರೀತಿ ನಾನು ತಗೊಂಡ್ಬಂದು ಕೊಡಿ ನಾನು ಎಲ್ಲರಿಗೂ ಹಂಚ್ತೀನಿ ಅಂದರು ಅಂದರೆ ಇದರ ಅರ್ಥ ಏನು ಅದನ್ನು ಬೇರೆ ಅವ್ರು ತಂದು ಕೊಟ್ಟರೆ ಮಾತ್ರ ದರ್ಶನ್ ಅದನ್ನು ಹಂಚಬೇಕು ಅಂತ ಏನಿಲ್ಲ ದರ್ಶನ್ ತಾನಾಗೇ ಮಾಡ್ತಾರೆ ಅದನ್ನೆಲ್ಲ ಬಟ್ ನಿಮಗೂ ಅದೇ ಅಭ್ಯಾಸ ಆಗಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಮಾತ್ರ ಅದನ್ನು ಮಾಡ್ತಾ ಇರೋದು ಅದಕ್ಕಿಂತ ಇನ್ನೇನು ಬೇಕು